ಇಲ್ಲಿ ಬಂದಿರುವ ಎಲ್ಲ ಹಿರಿಯರಿಗೆ, ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಸುಂದರಾಜ್ ಅಂಕಲ್ ಬಂದಿದ್ರು, ಅಂಡ್ ಬಾಮ ಹರೀಶ್ ಸರ್ ಬಂದಿದ್ರು, ಸಿದ್ದರಾಜ್ ಅಂಕಲ್ ಬಂದಿದ್ರು, ಪ್ರಥಮ್ ಅವರು ಬಂದಿದ್ದಾರೆ, ಎಲ್ಲ ಆರ್ಟಿಸ್ಟ್ಗಳು ಇದಾರೆ. ಟೀಸರ್ ನೋಡಿದ ತಕ್ಷಣ ನನಗೆ ಮೂರು ಜನ ಕಂಡ್ರು. ಯಾರ್ಯಾರು ಅಂದ್ರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿರೋದು ಗೆಳೆಯ ಶಶಾಂಕ್ ಶಶಿಗಿರಿ ಅವರು, ಅದ್ಭುತವಾಗಿದೆ ಬಿಜಿಎಂ, ಅಂಡ್ ಸಖತ್ತಾಗಿ ಸ್ಟನ್ಸ್ ಮಾಡಿದ್ರೆ ಸುನಾಮಿ ಕಿಟ್ಟಿ ಅವರು. 100% ಈ ಸಿನಿಮಾ ರಿಲೀಸ್ ಆದ್ಮೇಲೆ ಜನಾನು ಸುನಾಮಿ ತರನೇ ಥಿಯೇಟರ್ಸ್ ಬರ್ತಾರೆ. ಯಾಕೆ ಅಂದ್ರೆ ಯಾರು ಬೇಕಾದ್ರೂ ಹೀರೋ ಆಗ್ಬೋದು. ಒಂದೆರಡು ಎಕರೆ ಜಮೀನ್ ಮಾರಿ ಸಿನಿಮಾ ಮಾಡಿ ಹೀರೋ ಆಗೋದು ಯಾರು ಬೇಕಾದ್ರೂ ಆಗ್ಬೋದು, ಕಷ್ಟನೇ ಅಲ್ಲ. ಆದ್ರೆ ಒಬ್ಬ ಆಕ್ಟರ್ ಆಗೋದು ತುಂಬಾ ಕಷ್ಟ. ಎಸ್ಪೆಷಲಿ ಟ್ರೈನಿಂಗ್ ಮಾಡಿಕೊಂಡು ಬರೋದು ಇನ್ನೂ ಕಷ್ಟ. ತುಂಬಾ ಚೆನ್ನಾಗಿ ಕಣ್ ಮಾಡಿದ್ರೆ, ಯಾಕಂದ್ರೆ ಈ ಬ್ಯಾಕ್ ಫ್ಲಿಪ್ಸ್, ಸಮ್ಮರ್ ಎಲ್ಲ ಎಷ್ಟು ಕಷ್ಟ ಅಂತ ನನಗೊಂದು ಚೂರು ಗೊತ್ತು. ಅದು ನೋಡಿದಾಗ ಆ ಎಫರ್ಟ್ ಕಾಣಿಸ್ತಾ ಇತ್ತು ಆನ್ ಸ್ಕ್ರೀನ್. ಅಂಡ್ ಇನ್ನೊಬ್ರು ಯಾರು ಅಂದ್ರೆ, ಈ ವಿಲನ್ ಮತ್ತೆ ಪ್ರೊಡ್ಯೂಸರ್ ಮೂರ್ತಿ ಸರ್. ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಸುಂದರಾಜ್ ಅಂಕಲ್ ಬಂದಿದ್ರು, ಅಂಡ್ ಬಾಮ ಹರೀಶ್ ಸರ್ ಬಂದಿದ್ರು, ಸಿದ್ದರಾಜ್ ಅಂಕಲ್ ಬಂದಿದ್ರು, ಪ್ರಥಮ್ ಅವರು ಬಂದಿದ್ದಾರೆ, ಎಲ್ಲ ಆರ್ಟಿಸ್ಟ್ಗಳು ಇದಾರೆ. ಟೀಸರ್ ನೋಡಿದ ತಕ್ಷಣ ನನಗೆ ಮೂರು ಜನ ಕಂಡ್ರು. ಯಾರ್ಯಾರು ಅಂದ್ರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿರೋದು ಗೆಳೆಯ ಶಶಾಂಕ್ ಶಶಿಗಿರಿ ಅವರು, ಅದ್ಭುತವಾಗಿದೆ ಬಿಜಿಎಂ, ಅಂಡ್ ಸಖತ್ತಾಗಿ ಸ್ಟನ್ಸ್ ಮಾಡಿದ್ರೆ ಸುನಾಮಿ ಕಿಟ್ಟಿ ಅವರು. 100% ಈ ಸಿನಿಮಾ ರಿಲೀಸ್ ಆದ್ಮೇಲೆ ಜನಾನು ಸುನಾಮಿ ತರನೇ ಥಿಯೇಟರ್ಸ್ ಬರ್ತಾರೆ. ಯಾಕೆ ಅಂದ್ರೆ ಯಾರು ಬೇಕಾದ್ರೂ ಹೀರೋ ಆಗ್ಬೋದು. ಒಂದೆರಡು ಎಕರೆ ಜಮೀನ್ ಮಾರಿ ಸಿನಿಮಾ ಮಾಡಿ ಹೀರೋ ಆಗೋದು ಯಾರು ಬೇಕಾದ್ರೂ ಆಗ್ಬೋದು, ಕಷ್ಟನೇ ಅಲ್ಲ. ಆದ್ರೆ ಒಬ್ಬ ಆಕ್ಟರ್ ಆಗೋದು ತುಂಬಾ ಕಷ್ಟ. ಎಸ್ಪೆಷಲಿ ಟ್ರೈನಿಂಗ್ ಮಾಡಿಕೊಂಡು ಬರೋದು ಇನ್ನೂ ಕಷ್ಟ. ತುಂಬಾ ಚೆನ್ನಾಗಿ ಕಣ್ ಮಾಡಿದ್ರೆ, ಯಾಕಂದ್ರೆ ಈ ಬ್ಯಾಕ್ ಫ್ಲಿಪ್ಸ್, ಸಮ್ಮರ್ ಎಲ್ಲ ಎಷ್ಟು ಕಷ್ಟ ಅಂತ ನನಗೊಂದು ಚೂರು ಗೊತ್ತು. ಅದು ನೋಡಿದಾಗ ಆ ಎಫರ್ಟ್ ಕಾಣಿಸ್ತಾ ಇತ್ತು ಆನ್ ಸ್ಕ್ರೀನ್. ಅಂಡ್ ಇನ್ನೊಬ್ರು ಯಾರು ಅಂದ್ರೆ, ಈ ವಿಲನ್ ಮತ್ತೆ ಪ್ರೊಡ್ಯೂಸರ್ ಮೂರ್ತಿ ಸರ್.